ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಪ್ರಮುಖ ಸುದ್ದಿಗಳೇನು ಬ್ರೇಕಿಂಗ್ ಸುದ್ದಿಯನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಾ ಹಾಗಾದ್ರೆ ಹೊಸದಾಗಿ ಪ್ರಕಟಿಸಿರುವ ಮಾರ್ಗಸೂಚಿಗಳೇನು ಕೊನೆಗೂ ಕೊರೋನಾಗೆ ಔಷಧಿ ಭಾರತದಲ್ಲಿ ಸಿಕ್ಕೇ ಬಿಡ್ತು ಹಾಗಾದ್ರೆ ಆ ಔಷಧಿ ಏನು ಅದರ ಬೆಲೆ ಎಷ್ಟು ಇದು ಯಾವಾಗ ಮಾರುಕಟ್ಟೆಗೆ ಬಿಡುಗಡೆ ಆಗುತ್ತೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಜನ್ಧನ್ ಖಾತೆ ಹೊಂದಿದ ಎಲ್ಲರಿಗೂ ಇಲ್ಲಿದೆ ಈ ಸುದ್ದಿ 5000 ರೂಪಾಯಿ ಎಲ್ಲ ಜನ್ಧನ್ ಖಾತೆಗೆ ಜಮಾ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಒಮ್ಮಿಂದಮ್ಮಲೆ ಸಿಡಿದ ಕೊರೋನಾ ಸೋಂಕು ಬರೋಬ್ಬರಿ 19400 ಜನರಿಗೆ ಭಾರತದಾದ್ಯಂತ ನಿನ್ನೆ ಸೋಂಕು ತಗುಲಿದ್ದು 503 ಜನ ಸಾವನ್ನಪ್ಪಿದ್ದಾರೆ ಹಾಗಾದರೆ ಕರ್ನಾಟಕದ ಸ್ಥಿತಿ ಏನು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಚೀನಾ ಭಾರತ ಸಂಘರ್ಷದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಚೀನಾ ವಸ್ತುಗಳು ಚೀನಾ ಆ್ಯಪ್ಗಳನ್ನು ಬಹಿಷ್ಕರಿಸುವಂತೆ ಎಲ್ಲೆಡೆ ಕೇಳಿ ಬರ್ತಾ ಇದೆ ಆದರೆ ಚೀನಾ ಉತ್ಪನ್ನಗಳನ್ನು ಬಹಿಷ್ಕರಿಸುವುದು ಭಾರತದ ಆರ್ಥಿಕದ ದೃಷ್ಟಿಯಿಂದ ಎಷ್ಟು ಸರಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಇವೆಲ್ಲ ಸುದ್ದಿಗಳನ್ನು ನೋಡುವುದಕ್ಕಿಂತ ಮುಂಚೆ ನೀವು ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೆಳಗೆ ಕಾಣುವ ರೆಡ್ ಕಲರ್ನ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತುವ ಮೂಲಕ ಆಲ್ ವಿಡಿಯೋಸ್ ಎಂದು ಕ್ಲಿಕ್ ಮಾಡಿ ಇಂತಹ ಹಲವಾರು ವಿಡಿಯೋಗಳನ್ನು ಉಚಿತವಾಗಿ ಪಡೆಯಿರಿ ಇನ್ನು ಇವತ್ತಿನ ಮೊದಲಿನ ಸುದ್ದಿಯನ್ನು ನೋಡುವುದಾದರೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ನಡೆಸಲು ಸರ್ಕಾರ ಸಕಲ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದು ವಿದ್ಯಾರ್ಥಿಗಳಿಗೆ ಬಹುಮುಖ್ಯ ಸೂಚನೆಯನ್ನು ನೀಡಲಾಗಿದ್ದು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಸ್ಯಾನಿಟೈಸರ್ ಅನ್ನು ಬಳಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಅದೇ ರೀತಿ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು 1.5 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಬೇಕು ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ಕಡ್ಡಾಯಗೊಳಿಸಲಾಗಿದೆ ಹಾಗಾಗಿ 1.5 ಗಂಟೆ ಮುಂಚಿತವಾಗಿರುವಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಅದೇ ರೀತಿ ಹೊಸದಾಗಿ ಸ್ನೇಹಿತರು ಸಿಕ್ಕರೆಂದು ಕೈಕಲುಕುವಂತಿಲ್ಲ ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯ ಶಿಕ್ಷಣ ಸಚಿವರು ಆದೇಶ ಹೊರಡಿಸಿದ್ದಾರೆ ಆದರೂ ಸಹ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಬೇಕಾ ಬೇಡವಾ ಎಂಬುದರ ಬಗ್ಗೆ ರಾಜ್ಯಾದ್ಯಂತ ಇನ್ನೂ ಕೂಗು ಕೇಳಿ ಬರುತ್ತಿದೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಕೊನೆಗೂ ಕೊರೋನಾಗೆ ಭಾರತದಲ್ಲಿ ಔಷಧಿಯನ್ನ ಕಂಡುಹಿಡಿದಿದ್ದು ಭಾರತದ ಔಷಧ ತಯಾರಿಕಾ ಕಂಪನಿ ಗ್ಲೆನ್ಮಾರ್ಕ್ ಸಂಸ್ಥೆ ಈ ಔಷಧಿಯನ್ನ ಬಿಡುಗಡೆ ಮಾಡಿದೆ ಇದರ ಬೆಲೆ 103 ರೂಪಾಯಿ ನಿಗದಿಪಡಿಸಲಾಗಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಾಗಲಿದೆ ಜನ್ಧನ್ ಖಾತೆ ಹೊಂದಿದವರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಸಿಹಿ ಸುದ್ದಿ ಬಂದಿದೆ ಹೆಚ್ಚುವರಿಯಾಗಿ 5000 ರೂಪಾಯಿಗಳ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಎಲ್ಲ ಜನ್ಧನ್ ಖಾತೆಗಳಿಗೆ ನೀಡಲಾಗಿದೆ ಅಂದರೆ ಈ ಮೊದಲು ಓವರ್ ಡ್ರಾಫ್ಟ್ ಫೆಸಿಲಿಟಿ 5000 ಇದ್ದು ಹೆಚ್ಚುವರಿ 5000ದಿಂದಾಗಿ ನೀವು 10000 ರೂಪಾಯಿಗಳ ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಜನ್ಧನ್ ಖಾತೆಯಲ್ಲಿ ಪಡೆಯಬಹುದಾಗಿದೆ ಆದರೆ ಈ ಸೌಲಭ್ಯವನ್ನು ಪಡೆಯಲು ಜನ್ಧನ್ ಖಾತೆ ಹೊಂದಿದವರು ತಮ್ಮ ಖಾತೆಯನ್ನು ಚಾಲ್ತಿಯಲ್ಲಿಟ್ಟು ಅದರಲ್ಲಿ ವ್ಯವಹಾರಗಳನ್ನು ಮಾಡಿರಬೇಕು ಅಂದಾಗ ಮಾತ್ರ ಆ ಖಾತೆಯಲ್ಲಿ ಹಣವಿಲ್ಲದಿದ್ದರೂ ನೀವು 10000ವರೆಗೆ ಹೆಚ್ಚುವರಿ ಓವರ್ ಡ್ರಾಫ್ಟ್ ಹಣವನ್ನು ವಿಡ್ರಾಲ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಇನ್ನು ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಒಮ್ಮಿಂದೊಮ್ಮೆಲೆ ಸಿಡಿದಿದ್ದು ಬರೋಬ್ಬರಿ 19400 ಜನರಿಗೆ ಸೋಂಕು ತಗಲಿದ್ದು 503 ಜನ ಸಾವನ್ನಪ್ಪಿದ್ದಾರೆ ಇನ್ನು ಕರ್ನಾಟಕದ ಸ್ಥಿತಿ ಇದಕ್ಕೇನು ಹೊರತಾಗಿಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ 20ಕ್ಕಿಂತ ಹೆಚ್ಚು ಪ್ರಕರಣಗಳು ಕಂಡುಬರುತ್ತಿದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೇ ಇರುವುದು ಇದಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ ಅಷ್ಟೇ ಅಲ್ಲದೆ ಸಮುದಾಯ ಮಟ್ಟವನ್ನು ಕೊರೋನಾ ಸೋಂಕು ತಗುಲಿದೆ ಎಂಬ ವರದಿಗಳು ಕೇಳಿಬರುತ್ತಿವೆ ಅಷ್ಟೇ ಅಲ್ಲದೆ ಕೊರೋನಾ ಚಿಕಿತ್ಸೆಗಾಗಿ ರಾಜ್ಯ ಸರ್ಕಾರ ಇನ್ನು ಮುಂದೆ ಖಾಸಗಿ ಆಸ್ಪತ್ರೆಗಳಿಗೂ ಅವಕಾಶ ನೀಡಿದ್ದು ಸೋಂಕಿತರು ತಮ್ಮ ಸ್ವಂತ ವೆಚ್ಚದಲ್ಲಿ ತೋರಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು ಎಂದು ಹೇಳಲಾಗುತ್ತಿದೆ ಅಷ್ಟೇ ಅಲ್ಲದೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಆರೋಗ್ಯ ಕರ್ನಾಟಕ ಮತ್ತು ಆಯುಷ್ಮಾನ್ ಕಾರ್ಡ್ ಅನ್ನು ಹೊಂದಿದವರಿಗೆ ಖಾಸಗಿ ಆಸ್ಪತ್ರೆಗಳಲ್ಲೂ ಉಚಿತವಾಗಿ ಕೊರೋನಾ ಚಿಕಿತ್ಸೆ ಪಡೆಯಲು ರಾಜ್ಯ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಬರೋಬ್ಬರಿ 5 ಲಕ್ಷ ರೂಪಾಯಿವರೆಗೆ ಅವರು ಉಚಿತವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದೆಂದು ಇತ್ತೀಚೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಹಾಗಾಗಿ ಸ್ನೇಹಿತರೆ ಎಲ್ಲೆಂದರಲ್ಲಿ ಅಡ್ಡಾಡಿ ಸಾಮಾಜಿಕ ಅಂತರ ಮಾಸ್ಕ್ ಧರಿಸದೆ ಸೋಂಕು ಬರೆಸಿಕೊಂಡರೆ ಇನ್ನು ಮುಂದೆ ಅಪಾಯ ತಪ್ಪಿದ್ದಲ್ಲ ಸ್ವಂತ ಖರ್ಚಿನಲ್ಲಿ ನೀವು ಚಿಕಿತ್ಸೆ ಪಡೆಯಬೇಕಾಗುತ್ತದೆ ಹಾಗಾಗಿ ಆದಷ್ಟು ಕೊರೋನಾ ಸೋಂಕಿನಿಂದ ದೂರ ಇರುವುದೇ ಉತ್ತಮ ಎಂದು ಹೇಳಬಹುದು ಇನ್ನು ಚೀನಾ ಭಾರತ ಸಂಘರ್ಷದಿಂದಾಗಿ ದೇಶಾದ್ಯಂತ ಚೀನಾ ಆ್ಯಪ್ಗಳು ಚೀನಾ ಉತ್ಪನ್ನಗಳನ್ನು ಬಹಿಷ್ಕರಿಸಬೇಕೆಂದು ಎಲ್ಲೆಡೆ ಕೂಗು ಕೇಳಿ ಬರ್ತಾ ಇದೆ ಆದರೆ ಭಾರತದ ಬಹುತೇಕ ಆರ್ಥಿಕತೆ ಚೀನಾದ ಉತ್ಪನ್ನಗಳ ಮೇಲೆ ಅವಲಂಬಿಸಿದೆ ಇವುಗಳನ್ನು ಸಡನ್ ಆಗಿ ಒಮ್ಮಿಂದೊಮ್ಮೆಲೆ ಬಂದ್ ಮಾಡುವುದರಿಂದ ದೇಶದ ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತ ಬೀಳಲಿದೆ ಹಾಗಾಗಿ ಕೆಲವು ಆರ್ಥಿಕ ತಜ್ಞರು ಹೇಳುವಂತೆ ಹಂತ ಹಂತವಾಗಿ ಚೀನಾ ಉತ್ಪನ್ನಗಳನ್ನು ಸ್ವದೇಶಿಯಾಗಿ ನಿರ್ಮಿಸಿ ನಂತರ ಅವುಗಳ ಆಮದನ್ನು ನಿರ್ಬಂಧಿಸಬೇಕೆಂಬ ಸಲಹೆ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ದೊಡ್ಡದಿರಲ್ಲ ಸ್ನೇಹಿತರೆ ಇದಿಷ್ಟ ಆಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಗೆ ತಪ್ಪದೇ ತಿಳಿಸಿ ನಿಮ್ಮ ಒಂದು ಕಮೆಂಟ್ ಲೈಕ್ ನಮಗೆ ಇಂತಹ ಹಲವಾರು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತದೆ ಅದೇ ರೀತಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ತಲುಪೋರಿಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ವಿಡಿಯೋವನ್ನು ನೋಡಿದ್ದೀರಿ.